ಮಳೆಯ ಕೊರತೆಯಿಂದಾಗಿ ರಾಜ್ಯದಲ್ಲಿ ಬರಗಾಲ ಆವರಿಸಿದ್ದರಿಂದ ರೈತರು, ಕೂಲಿ ಕಾರ್ಮಿಕರು ಮತ್ತು ಸಣ್ಣ ಮಾಧ್ಯಮ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು, ಉದ್ಯೋಗ ಖಾತ್ರಿ ಯೋಜನೆಯನ್ನ ಪಟ್ಟಣಗಳಿಗೂ ನೀಡಬೇಕು. ಶಾಸಕರೇ, ನೀವು ಕಾಮಗಾರಿ ಕಾರ್ಯಕ್ರಮ ಮಾಡುವುದು ಬಿಟ್ಟು ರಾಜ್ಯದಲ್ಲಿ ಕೆಲ ತಾಲೂಕುಗಳು ಬರದಿಂದ ಕೂಡಿದೆ. ಇದರಿಂದ ನಿಮ್ಮ ತಾಲೂಕುಗಳ ಬಗ್ಗೆ ಕಾಳಜಿ ವಹಿಸಿ ಸರಿಯಾದ ವ್ಯವಸ್ಥೆ ಒದಗಿಸಿಕೊಡಿ ಎಂದು ಗುಡುಗಿದರು. ರಾಜ್ಯದಲ್ಲಿ ಬರಗಾಲ ಯಾಕೆ ಬಂದಿದೆ, ಮಳೆ ಕೊರತೆಯಾಗೋದಕ್ಕೆ ಕಾರಣ ಏನು ಎಂದು ತಜ್ಞರು ಇಂದಿಗೂ ಶೋಧನೆ ಮಾಡುತ್ತಿದ್ದಾರೆ. ಮಳೆ ಕೊರತೆಯಾಗಲಿಕ್ಕೆ ಜಾಗತಿಕ ತಾಪಮಾನ ಕಾರಣವಾಗಿದೆ ಎಂದು ಕೂಡ ಹೇಳಿದರು. ನಮ್ಮ ಹೆಸರು ಹನುಮಂತ ಕುಂಬಾರ್, ನಮ್ಮ KRS ಸಿರವಾರ್. ನಾವು ರೈತ ಸಂಘ ಶಾಸಕರು. ಏನು ಹೇಳುವುದಂದರೆ, ನಮ್ಮ ನೀರಿನ ಸಮಸ್ಯೆ, ನೀರಿಂದು ನಮ್ಮ ಎಳದಂಡೆ ಮಾನಿ ತಾಲೂಕಿನಲ್ಲಿ ನೀರಿನ ತೊರೆ ಇದೆ. ನೀರಿನ ಅಸಲು ನೀರಿನ ಬಯಲೆಯವಿಲ್ಲ. ಅದಕ್ಕೆ ನೀರಿನ ಹೆಚ್ಚಿನ ಶಾಸಕರು ಅಂಪಾಯ ನಾಯಕ ಅವರು ದಯವಿಟ್ಟು ಅವರು ಹೇಳೋದೇನೆಂದರೆ, ನೀರಿನ ಬಗ್ಗೆ ಸ್ವಲ್ಪ ಅಲಕ್ಷ್ಯವಾಗಿದೆ ಅವರಿಗೆ. ರೈತರ ಮೇಲೆ ಗಮನಕ್ಕೇ ಇಲ್ಲ. ಗಮನಕ್ಕಿಲ್ಲಾರ ಸಲಗೆ ನಾವು ಅವ್ರ ಮೇಲೆ ಸುತ್ತ ನಾವು ಒಂದು ರೈತ ಸಂಘಲೇಸಿ ಹೋರಾಟವನ್ನು ಮಾಡಲಬೇಕಂತ ನಾವು ತಿಳ್ಕೊಳ್ತಿದ್ದೇವೆ. KRS ಅನ್ಮತ್. ನಮ್ಮ ಹೆಸರು ನಾಗರಾಜ್ ಬೊಮ್ಮಳ ಅಂತ, ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರು. ಇವತ್ತು ನೀರಿನ ಬಗ್ಗೆ ಇವತ್ತು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಸುಮಾರು 3 ಸಾರಿ ಸಿರುವಾರದಲ್ಲಿ ಕೆಲ ಹೋರಾಟ ಮಾಡಿದರು ರೈತ ಸಂಘ ಮತ್ತು ರೈತರು ಸೇರಿಕೊಂಡು ಹೋರಾಟ ಮಾಡಿದರು. ಇನ್ನೂ ಇದರವರೆಗೆ ಕಾಲುವೆಗೆ ನೀರು ಬಿಟ್ಟು 2 ತಿಂಗಳ ಆದರೂ ಕೂಡ ಕೆಳಭಾಗದ ರೈತರಿಗೆ ನೀರು ಮುಟ್ಟಿಲ್ಲ. ಇವತ್ತು ಕಾರಣ ಏನಂತಂದರೆ, ಇವತ್ತು ಕೇಳಿದರೆ ಇವತ್ತು ಮೇಲುಗಡೆ ಮಳೆ ಆಗಿಲ್ಲ, ನೀರಿನಲ್ಲಿ ಡ್ಯಾಮ್ನಲ್ಲಿ ನೀರಿದ್ದಿಲ್ಲ, ನಮಗೆ ಏನು ಗೇಜ್ ಕೊಡಬೇಕಾಗಿದೆ, ಆ ಗೇಜನ್ನು ನಿರ್ವಹಣೆ ಮಾಡಲು ಅಧಿಕಾರಿಗಳಿಗೆ ನಾವು ಕೇಳಿದರೆ ಏನು ಮೇಲೆ ನೀರು ಬಿಡ್ತಾ ಇಲ್ಲ, ಮಸ್ಕಿ ಸಿಂಧನೂರು ಅಲ್ಲಿ ಆ ಭಾಗದಾಗ ನಮಗೆ ನೀರು ಕೊಡ್ತಾ ಇಲ್ಲ, ನಾವು ಏನು ಮಾಡಮ್ಮು ಅಂತ ಪದೇ ಪದೇ ನಮ್ಮ ನೀರಾವರಿ ಅಧಿಕಾರಿಗಳಿಗೆ ಕೇಳಿದರೆ ನಮಗೆ ಗೇಜ್ ಕೊಡ್ತಾ ಇಲ್ಲ ಅಂತ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ರೈತರು ಬಗ್ಗೆ ಭಾಳ ನಿಷ್ಕಾಳಜಿಯಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೇಳೋದಿಷ್ಟೇ, ಯಾವುದೇ ಇವತ್ತು ಅಧಿಕಾರಿಗಳು ಚುನಾವಣೆ ಬಂದ ಸಮಯದಲ್ಲಿ ನಾವು ರೈತರಿಗೆ ನೀರು ಕೊಡ್ತೀವಿ, ನಮಗೆ ಬೆಲೆ ಕೊಡ್ತೀವಿ, ಇನ್ನು ಎಲ್ಲ ಅನೇಕ ಮಾತುಗಳನ್ನು ಇವತ್ತು ಹೇಳಿ ಈಗ ರೈತರು ರೋಡಿಗೆ ಕುಂತರು. ನಮ್ಮ ಭಾಗದ ಶಾಸಕರು ಮತ್ತು ಅಧಿಕಾರಿಗಳು ಯಾವುದೇ ರೀತಿ ಒಬ್ಬ ಅಧಿಕಾರಿ ಇವತ್ತು 300 ಜನ ರೈತರು. ಯಾರು ಸರ್ ನಿಮ್ಮ ಭಾಗದ ಶಾಸಕರು? ನಮ್ಮ ಭಾಗದ ಶಾಸಕರು ಅಂಪಾಯ ಸೌಕರ್ ಅಂತ ಅವರು ಇವತ್ತು ಗೆದ್ದು ವಿಧಾನಸೌಧದ ಮೆಟ್ಟಿಲು ಏರಿದ್ರು ಕೂಡ ಇವತ್ತು ಕೆಳಭಾಗದ ರೈತರಿಗೆ ನೀರು ಮುಟ್ಟಿಸುವಲ್ಲಿ ಇವತ್ತು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಈ ವಿಷಯವನ್ನು ನಮ್ಮ ರೈತ ಸಂಘ ಮತ್ತು ಕೆಳಭಾಗದ ರೈತರು ಹೋರಾಟಕ್ಕೆ ಕುಂತಿರು, ಅಟ್ಲೀಸ್ಟ್ ಸೌಜನ್ಯಕ್ಕೂ ಕೂಡ ಅವ್ರು ಬಂದಿಲ್ಲ. ಕೊಡಬೇಕು, ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ಇವರಿಗೆ ಏನು ಬೆಳೆ ನಷ್ಟ ಇಷ್ಟು ಕೊಡಬೇಕು, ನೀರಾವರಿ ಇಷ್ಟು ಕೊಡಬೇಕು, ತೋಟದ ಬೆಳೆಗಳಿಗೆ ಇಷ್ಟು ಕೊಡಬೇಕು, ಮಳೆ ಆಶ್ರಿತ ಪ್ರದೇಶಕ್ಕೆ ಇದು ಇಂಥದ್ದು ಏನಿಲ್ಲ, ಬರ ಅಂತೇಳಿ ಘೋಷಣೆ ಮಾಡೋದು ಸುಮ್ಮನೆ ಕೂತ್ಕೊಂಡು. ಹಾಗಾಗಿ ಇದು ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಂತಕ್ಕಂಥದ್ದು. ಈಗಾಗಲೇ ನಾವಷ್ಟೇ ಅಲ್ಲ, ಎಲ್ಲ ಸಂಘಟನೆ ಹೋರಾಡ್ತಾ ಇಲ್ಲ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತಾ ಇಲ್ಲ. ಮುಖ್ಯವಾಗಿ ಯಾಕೆ ವಿಳಂಬಾಯಿತು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಶೇಕಡ 60ಕ್ಕಿಂತ ಅಂದರೆ 60-60ರಷ್ಟು ಮಳೆ ಇರಬೇಕು, ಅದಕ್ಕಿಂತ 1 ಪಾಯಿಂಟ್ ಹೆಚ್ಚಾದರೆ ಬರಗಾಲ ಅಂತ ಘೋಷಣೆ ಮಾಡೋದಲ್ಲ ಅಂತಕ್ಕಂಥ ಇದೆಂತ ಒಂದು ವಿಶ್ಲೇಷಣೆ ಅಥವಾ ಇದೆಂತ ಒಂದು ಸರ್ವೆ ಸರ್ಕಾರದ ಇದೆಂತ ಮಾನದಂಡ, ಇದೆಂತ ಸೂಚ್ಯಂಕ, ಇದು ಈ ಕುರಿತು ಚರ್ಚೆ ಮಾಡಬೇಕಾಗಿದೆ ನಾವು.